Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಕುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನು ಸ್ವಾಮಿ. ಯಾಕೆ ಇವತ್ತು ಪ್ರಕಾಶ್ ಕಣ್ಣಿ ಕಾಣಲೇ ಇಲ್ವಾ ಅಂತ? ಯಾಕಂದ್ರೆ ಇವತ್ತು ಪ್ರಕಾಶ್ ಅವರು ಒಂದು ಕಾರ್ಯವೈಖರಿ, ಅವರು ಟೈಮ್ ಟು ಟೈಮ್ ಮೇಂಟೈನ್ ಮಾಡ್ತಾರೆ, ಒಂದು ಶಿಸ್ತು. ಪ್ರಕಾಶ್ ಅಂದ್ರೆ ಶಿಸ್ತು. ಪ್ರಕಾಶ್ ಸರ್ ಅಂತ ಹೇಳಿ ಅವರು ಸರ್, ಈಗ 2 ವರ್ಷದ ಮೇಲೆ ಇದೆ ಸರ್ ಅವ್ರು ಬರಕ್ಕೆ. ಈಗ ಸರ್ ಕೆಲಸ ಏನು ಸರ್? ನಮಗೇನು ಯಾವ ತೊಂದರೆ ಮಾಡಿಲ್ಲ ಸರ್, ನಮಗೆ ಸಾಥ್ ಕೊಡ್ತಾರೆ ಸರ್. ನಮ್ಮ ಏನೋ ಅಡಗರಿ, ನಮ್ಮ ಫಂಕ್ಷನ್ ಮಾಡಿದಾರೋ, ಇವಾಗ ಜನ ಗ್ರಾಮ ಸಭೆ ಮಾಡಿದ್ದಾರೆ, ಮತ್ತು ಯಾವಾದ್ರೂ ನಮ್ಮ ಸಭೆಗಳಿದ್ದಾರೆ ಸಾಥ್ ಕೊಡ್ತಾರೆ ಸರ್. ಅವರೇ ಖುದ್ದು ಎಲ್ಲ ಪ್ರಿಪೇರ್ ಮಾಡ್ತಾರೆ ಸರ್. ಅವ್ರದ್ದಾಗ ಬೇರೆಯವ್ರು ಬರ್ಸ್ಕೊಂಡ್ಬಂದು ನಮಗೆ ಏನಾರು ಬೇಡ, ಅವರೇ ಖುದ್ದು ಆಕ್ಷೇಪ ಮಾಡ್ತಾರೆ ಸರ್. ನಮಗೇನು ಅಷ್ಟು ನಮಗೇನು ಖರ್ಚೇನು ಕೊಡೋಣ ಸರ್, ಅವರೇ ಅದರಲ್ಲಿ ಎಲ್ಲ ಮಾಡಿ ಮತ್ತು ಗ್ರಾಮಸ್ಥೆ ಎಕ್ಸಸಿವ್ ಆಗಿ ಮಾಡಿಕೊಡ್ತಾರೆ ಸರ್. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಸತಿ ಸಾಥ್ ಕೊಡ್ತಾರೆ ಸರ್. ಎಲ್ಲ ನಮಗೆ ತೊಂದರೆ ಇಲ್ಲ. ಕೈ ಸಿಗ್ತಾರೆ, 5 ನಿಮಿಷ ಕಡಿಮೆ ಬಾಗಿಲು ಮುಚ್ಚಲ್ಲ. ಹೌದೇನಾ? ವಿಡಿಯೋ ಇರ್ತಾರೆ ನಮ್ಮ ವಿಡಿಯೋ ಎಲ್ಲರೂ ಇರ್ತಾರ್ರಿ. ಎಲ್ಲರೂ ಇರ್ತಾರೆ. ನಾ ಯಾವಾಗ ಬರ್ತೀವಿ ಅವಾಗ ಇರ್ತಾರ. ಯಾವಾಗ ಇಲ್ಲ ನಂಗಿಲ್ಲ, ಕದ ಮುಚ್ಚೋದಿಲ್ಲ, ಇಲ್ಲ ನಂಗಿಲ್ಲ. ದುಡ್ಡು ಕೇಳ್ತಾರೆ? ದುಡ್ಡು ಕೇಳೋದಿಲ್ಲ, ನಮ್ಮನ್ನೇನು ಕೇಳೋದಿಲ್ಲರಿ. ಅವ್ರು ಕೆಲಸ ಮಾಡಿಕೊಡ್ತಾರ, ಯಾವಾಗ್ಲೂ ಇರ್ತಾರ. ಈಗ ಮಳೆ ಬಂದು ಎಲ್ಲ ಅವ್ರವ್ರು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಿದ್ದಾರೆ, ಹಾಗಾಗಿ ಈಗ ಸ್ಟಾಪ್ ಮಾಡಿ. ಮತ್ತೆ ನೆಕ್ಸ್ಟ್ ಫೆಬ್ರವರಿ, ಜನವರಿ, ಫೆಬ್ರವರಿ, ಮಾರ್ಚ್ ಕಂಟಿನ್ಯೂ ಮತ್ತೆ ಕೆಲಸ ಕೊಡ್ತಾ ಇದೀವಿ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ? ನಾವು 1300 ಜನಕ್ಕೆ ಕೆಲಸ ಕೊಡ್ತಾ ಇದೀವಿ ವರ್ಷ. ಸರ್ ನಮಸ್ತೆ ಸರ್, ನಾನು ಪ್ರಕಾಶ್ ಅಂತ ಹೇಳಿ. ಇಲ್ಲಿ ಬಂದು 2 ವರ್ಷ ಆಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ. ನನ್ನ ನೀವೇನು ಹೇಳ್ತೀರಲ್ಲ, ನನಗೆ ಚೇರ್ ಬೇಕು, ಟೇಬಲ್ ಬೇಕು, ಆ ಥರ ಏನಿಲ್ಲ ಸರ್. ನಾನು ಕೆಲಸ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ಕೆಲಸ ಮಾಡು, ಅದು ನಿಗದಿತ ಸಮಯದೊಳಗೆ ಬರುವುದು ಕಚೇರಿಗೆ. ಮತ್ತು ಇಲ್ಲಿ ಏನು ಸಾರ್ವಜನಿಕರೇನು ಬಂದಿರ್ತಾರೆ ಅವ್ರ ಕ್ಷಣಕ್ಕೆ ಸ್ಪಂದಿಸೋದು. ಈಗ ಕೆಲವರು ಕೇಳ್ಕೊಂಬರ್ತಾರೆ ಸರ್, ಹಿಂಗೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಫಸ್ಟ್ ನೀವು ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಸರ್. ಫಸ್ಟ್ ನೀವು ಆರಾಮಾಗಿ ಕೂತ್ಕೊಳ್ಳಿ, ಆಯಿತು ಹೇಳಿ ಏನೇನು ವಿಷಯ ಅಂತ. ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ದರೆ, ಅವ್ರಿಗೇನಾದರೂ ವೈಯಕ್ತಿಕ ಅಂದರೆ ಅವರೇನು ಮನೆಗಳಿಗೆ ಸಂಬಂಧಿಸಿದಾಗಿರ್ಬೋದು, ಶೌಚಾಲಯಕ್ಕೆ ಸಂಬಂಧಿಸಿದಾಗಿರ್ಬೋದು, ಜಾಗೃತಿಗೆ ಸಂಬಂಧಿಸಿದಾಗಿರ್ಬೋದು, ಅವ್ರು ಏನು ಹೇಳ್ಕೊಳ್ತಾರೆ ಆ ವಿಚಾರಗಳನ್ನು ಕುಂದಿರಿಸಿ ಕುಲಂಕುಷವಾಗಿ ಮಾತಾಡಿ ಅವರಿಗೆ ಕೆಲವೊಂದು ಸಂದರ್ಭದಲ್ಲಿ ಸ್ಪಾಟ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕಾರೆ ಸರ್. ಅವ್ರಿಗೆ ಹೇಳ್ತೀನಿ ಇಂಥ ಟೈಮು, ಇಂಥ ಡೇಟು, ಹಿಂಗೆ ಫೋನ್ ಮಾಡಿ, ಅವ್ರ ಫೋನ್ ನಂಬರ್ ತೊಗೊಂಡು ನಾನು ಅವತ್ತು ಬರ್ತೀನಿ, ನೀನು ಅಂತ ಹೇಳಿಬಿಟ್ಟು ಆ ರೀತಿಯಲ್ಲಿ ನಾನು ಅವರು ಸ್ಪಂದನೆ ಮಾಡ್ತೀನಿ, ಅವ್ರ ಜೊತೆ ಕೆಲಸನೂ ಮಾಡ್ತಾಯಿರ್ತೀನಿ. ಇದು ನನ್ನ ಸಮಯ, ಇದು ಭಾಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೆ ಸಮಯ ಈಸ್ ಇಂಪಾರ್ಟೆಂಟ್. ನಾನು ಈ ಊರಿಗೆ ಬಂದಾಗ ಫಸ್ಟ್ ಸಂದರ್ಭದಲ್ಲಿ ನಾನು ಫಸ್ಟ್ ಭೇಟಿಯಾಗಿದ್ದು ಗ್ರಂಥಾಲಯ ಸರ್. ಹೋಗಿ ಬಂದಾಗ ನಾನು ಗ್ರಂಥಾಲಯಕ್ಕೆ ಹೋಗಿ ನೋಡಿದೆ, ಪುಸ್ತಕಗಳು ಅವಾಗ ಸ್ವಲ್ಪ ಕಡಿಮೆ ಇದ್ವು, ಫರ್ನಿಚರ್ಸ್ ಇರಲಿಲ್ಲ, ಚೇರ್ಸ್ ಇರಲಿಲ್ಲ, ಕಂಪ್ಯೂಟರ್ ಸಿಸ್ಟಮ್ ಇರಲಿಲ್ಲ, ಆ ಲೈಟಿಂಗ್ ವ್ಯವಸ್ಥೆ ಅಷ್ಟಕ್ಕೂ ಇರಲಿಲ್ಲ. ನಾನು ಹೋಗ್ಬಿಟ್ಟು ನಾನು ಫಸ್ಟ್ ಮಾಡಿಸಿದ್ದು ಪುಸ್ತಕಗಳು, ಏನು ಪುಸ್ತಕ ಬೇಕು ಏನಿಲ್ಲ ಅಂತೇಳಿ ಪುಸ್ತಕ ತರಿಸ್ಕೊಟ್ಟಿದ್ದು. ಆಮೇಲೆ ಚೇರ್ಸ್ ಫರ್ನಿಚರ್ಸ್ ಇರಲಿಲ್ಲ ಸರ್, 1-2 ಇದ್ದವು, ಟೇಬಲ್ ಇರಲಿಲ್ಲ, ಅದು ಮಾಡಿಸ್ಕೊಂಬಂದು. 2 ಕಂಪ್ಯೂಟರ್ ಸಿಸ್ಟಮ್ ಇರಲಿಲ್ಲ, ಕಂಪ್ಯೂಟರ್ದು ಪ್ರಿಂಟರು, ಆಮೇಲೆ ವ್ಯವಸ್ಥಿತವಾಗಿ ಇಂಟರ್ನೆಟ್ ವ್ಯವಸ್ಥೆ ಮಾಡಿಸ್ಕೊಟ್ಟಿರೋದು, ಇದು 3 ವ್ಯವಸ್ಥೆ. ಇವೆಲ್ಲವೂ ಏನಿದೆ ಅಂತ ಹೇಳಿದಾಗ ನನಗೆ ಈಗ ನೀವೇನು ಹೇಳಿದ್ರೆ ಗ್ರಂಥಾಲಯ ಕಟ್ಟಡದ ಬಗ್ಗೆ ನನಗೆ ಭಾಳ ಅರಿವಿದೆ. ಅದು ಅದರ ಬಗ್ಗೆ ನಾನು ಸಾಕಷ್ಟು ಗ್ರಂಥಾಲಯ ಪಾಲಕರ ಹತ್ರ ಮಾತಾಡಿದ್ದೀನಿ, ಸ್ಥಳೀಯ ನಮ್ಮ ಮೆಂಬರ್ಗಳ ಹತ್ರ ಮಾತಾಡಿದ್ದೀನಿ, ಸ್ಥಳೀಯ ಯುವಕರ ಹತ್ರ ಮಾತಾಡಿದ್ದೀನಿ, ಕೇಳಿದ್ದೀನಿ. ನನಗೆ ಇಲ್ಲಿ ಸರ್ಕಾರಿ ಜಾಗ ಇಲ್ಲ ಸರ್, ಇಲ್ಲಿ
ಭಾಳ ಭಾಳ ಕೊರತೆ. ಏನಾಯಿತು ಅಂತ ಹೇಳಿದ್ರೆ, ರಸ್ತೆ ಅಗಲೀಕರಣ ಆಯ್ತು, ಇದು ಇಲ್ಲಿ ಮುಂದೆ ಇರೋ ಅಂಗನವಾಡಿ ಕೇಂದ್ರಗಳು ಎರಡು ಡೆಮಲಿಶ್ ಆಗಿ ಹೋಗ್ಬಿಟ್ಟು, ಅದಕ್ಕೆ ಆ ಸಂದರ್ಭದಲ್ಲಿ ಕೆಲವರು ರಿಕ್ವೆಸ್ಟ್ ಮಾಡಿ ಮಕ್ಕಳಿಗೋಸ್ಕರ ನಾವೊಬ್ಬರು ದೇಣಿಗೆ ನೀಡಿದರು ಜಾಗನ. ಆ ದೇಣಿಗೆ ನೀಡಿರೋ ಜಾಗದಲ್ಲಿ ಅಂಗನವಾಡಿ ಕಟ್ಟ ಸಿ ಡಿ ಪಿ ಅವ್ರಿಗೆ ಹೇಳ್ಬಿಟ್ಟು ಅಂಗನವಾಡಿ ಕಟ್ಟಿ ಈಗ ಅಲ್ಲಿ ಈಗ ಅಂಗನವಾಡಿ ನಡೀತಾ ಇದೆ ಸರ್. ಅದೇ ರೀತಿ ನಮಗೊಂದಷ್ಟು ದೇಣಿಗೆ ಮಾಡಿಕೊಡ್ರಪ್ಪ, ಗ್ರಂಥಾಲಯ ಕಟ್ಟಕ್ಕೆ ನಮಗೆ ಜಾಗದ ಕೊರತೆ ಇದೆ ಸರ್ಕಾರದ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಸರ್, ಹೊರಗಡೆ ಊರು ಹೊರಗಡೆ ಇದೆ ಸಂಪೂರ್ಣವಾಗಿ, ಅದು ಗ್ರಂಥಾಲಯ ಅಂದರೆ ಸರ್ಕಾರಿ ಜಾಗ. ಅಲ್ಲಿ ಗ್ರಂಥಾಲಯ ಕಟ್ಟಕ್ಕೆ ನಾನು ಕೆಲವು ಯುವಕರ ಹತ್ರ ಮಾತಾಡಿದ್ರೆ, ಸರ್ ಇದು ರಾತ್ರಿ ಆಗುತ್ತೆ, ಮಳೆಗಾಲ, ಅಷ್ಟು ದೂರ ಆದರೆ ಆಗೋದಿಲ್ಲ, ನಮ್ಮವ್ರು ಯಾರೂ ಬರೋಲ್ಲ, ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ಇಲ್ಲೇ ಎಲ್ಲಿದ್ದರೂ ಹುಡುಕು ಕೊಡಿ ಹೆಂಗಾದ್ರೂ ಮಾಡಿ ಅಂತ ಹೇಳಿ. ಮತ್ತು ನಾನು ಸಾರ್ವಜನಿಕರು ಯುವಕರು ಮುಖಂಡರನ್ನು ಕರೆಸ್ಬಿಟ್ಟು ನಮ್ಮ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಕೂಡ ಕರೆಸಿ ವಿಚಾರ ಮಾಡಿದ್ದೆ ಸರ್. ಇಲ್ಲಿ ಸಮಸ್ಯೆ ಮೂಲ ಎಂದರೆ ಜಾಗದ ಕೊರತೆ ಇದೆ. ಹೈವೇ ಬಂದಿರೋದ್ರಿಂದ ಸಾಕಷ್ಟು ಡಿಮ್ಯಾಂಡ್ ಇದೆ. ಈಗ ಯಾರಿಗೂ ದೇಣಿಗೆ ಕೊಡೋಂಥ ಸ್ಥಿತಿಯಲ್ಲಿಲ್ಲ. ಈಗ ಸ್ವಲ್ಪ ಇರೋರು ಅಂತ ಹೇಳಿದ್ರೆ, ಇಲ್ಲ ಸರ್ ನಮಗೆ ಇಲ್ಲ ಹಂಗೆ ಹೇಗೆ ಅಂತ ಹೇಳ್ತಾರೆ. ಇದನ್ನು ನಾನು ಮಾನ್ಯ ಶಾಸಕರ ಗಮನಕ್ಕೂ ತಗೊಂಬಂದಿದ್ದೀವಿ ಸರ್, ಅವರು ಜಾಗದ ವ್ಯವಸ್ಥೆ ಮಾಡಪ್ಪ, ನಾನು ಗ್ರ್ಯಾಂಟ್ ಕೊಡ್ತೀನಿ ಖರ್ಚುಕೊಳ್ಳಿ ಅಂತ ಅವರು ಹೇಳ್ತಾರೆ ಸರ್. ಅವರು ಭರವಸೆ ಕೊಟ್ಟಿದೆ ಈಗ ಜಾಗದ ಬಗ್ಗೆನೇ. ಈಗ ಹೈಸ್ಕೂಲ್ ಒಂದಾಯಿತು ಇಲ್ಲೇ 8-9 ಇದೇ ಶಾಲೆಯಲ್ಲಿ ನಡೀತಾ ಇತ್ತು, ಜಾಗದ ಕೊರತೆ ಆಯಿತು. ಆ ನಂತರ ಮತ್ತೆ ಅಲ್ಲಿ 1.5 ಎಕರೆ 2 ಎಕರೆ ನಾವು ಜಾಗ ಕೊಡಿಸಿ, ಅದು ಗೌರ್ಮೆಂಟ್ ಲ್ಯಾಂಡು, ದೂರ ಆಗ್ತದಂತ ಅದಕ್ಕೂ ಆಕ್ಷೇಪ ಮಾಡಿದ್ರು ಅಲ್ಲಿ ಆ್ಯಕ್ಚುಲಿ ಊರಲ್ಲಿ. ಇಲ್ಲ ಬೆಳೀತೈತೆ ಊರು, ಆಮೇಲೆ ಮಕ್ಕಳು ಹೈಸ್ಕೂಲ್ ಆಗಿರೋದ್ರಿಂದ ಎಲ್ಲ ಕಂಜೆಸ್ಟೆಡ್ ಆಗುತ್ತೆ, ನೀವೆಲ್ಲ ಇಲ್ಲೇ ಇರಬೇಕಂತಂದ್ರೆ ಆಗೋದಿಲ್ಲ, ಅಲ್ಲಿಗೆ ಹೋಗೋಣ ಅಂತ. ಮತ್ತೆ ಅಲ್ಲಿ ಮಾಡಿದ್ಮೇಲೆ ಶಾಸಕರಾದ ಅಧ್ಯಕ್ಷತೆಯಲ್ಲಿ ಅದು ಗ್ರ್ಯಾಂಟ್ ಆಯ್ತು ಸರ್, ದೊಡ್ಡ ಬಿಲ್ಡಿಂಗ್ ಆಯಿತು, ಈಗೆಲ್ಲ ಭಾಳ ಚೆನ್ನಾಗಾಗ್ತಾಯಿದೆ. ಅದಕ್ಕೂ ಉದ್ಯೋಗ ಪತ್ರದಲ್ಲಿ ಕಾಂಪೌಂಡ್ ಕೂಡ ಇಟ್ಕೊಂಡಿದ್ದೀವಿ ಸರ್, ಅದು ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ ಸರ್. ಅದು ಇನ್ನೊಂದು ಹೇಳಿದ್ದೀನಿ, ಗ್ರಂಥಾಲಯದ ಬಗ್ಗೆ ಹೆಚ್ಚು ಹೆಚ್ಚು ಹೇಳಿ, ನಾನು ಗ್ರಂಥಾಲಯದ ಬಗ್ಗೆ ಈಗಲೂ ಅವ್ರಿಗೂ ಹೇಳಿದ್ದೀನಿ, ಅಲ್ಲಿ ಜಾಗದ ಕೊರತೆ ಇರೋದ್ರಿಂದ ಹಾಗಾಗಿ ಸಮಸ್ಯೆ ಆಗಿದೆ ಸರ್. ಅಲ್ಲಿಗೂ ಇದು ದೊಡ್ಡ ಪಂಚಾಯತಿ ಬಿ ಬಿ ತಾಂಡ ಇದೆಯಲ್ಲ ಸರ್, ಅಲ್ಲಿ ಹೆಚ್ಚು ಕಡಿಮೆ 10-11 ಸಾವಿರ ಜನಸಂಖ್ಯೆ ಇರೋದಂಥ ಊರು ಅದು. ಆ ಊರು ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಆಮೇಲೆ ಯುವಕರು ಇದ್ದಾರೆ. ಅಲ್ಲಿ ಗ್ರಂಥಾಲಯ ಏನು ಯಾಕೆ ಮಾಡಬಾರ್ದು ಅಂತೇಳಿ ಉದ್ದೇಶ ಇಟ್ಕೊಂಡು ಅಲ್ಲಿಗೊಂದು ಹೆಚ್ಚುವರಿ ಬೇಡಿಕೆ ಕೊಟ್ಟಿದ್ವಿ ಸರ್. ಅಲ್ಲಿ ರೂಮ್ ಸಿಕ್ತು, ನಮಗೆ ಪರ್ಮಿಷನ್ ಸಿಗಲಿಲ್ಲ. ರೂಮ್ಗೆ ಹೆಂಗೆ ಆಲ್ಟರ್ನೇಟ್ ಮಾಡಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಚೆನ್ನಾಗಿದೆ ಆರ್ ಸಿ ಸಿ ಬಿಲ್ಡಿಂಗು, ಒಂದು ರೂಮ್ ಒಂದು ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ಸರ್ಕಾರ ಮೊನ್ನೆ ರಾಜ್ಯ ಸರ್ಕಾರದವರು ಹೆಚ್ಚುವರಿ ಪಟ್ಟಿಯಲ್ಲಿ ನಮ್ದು ಅದೇ ಒಂದು ಸ್ಯಾಂಕ್ಷನ್ ಮಾಡಿಸಿ ಸರ್. ಇದು ನಾನು ಬಂದಮೇಲೆ ಅದೊಂದು ಸ್ವಲ್ಪ ಅಧಿಕಾರಿಗಳು ಒಡನಾಟ ಮಾಡಿಕೊಂಡು ದಯವಿಟ್ಟು ಅಲ್ಲಿ ಒಂದು ಮಾಡಿಸ್ಕೊಡಿ ಅಂತ ಹೇಳಿದಾಗ ಸ್ಯಾಂಕ್ಷನ್ ಆಗಿದೆ. ನೆಕ್ಸ್ಟ್ ಮಂತಲ್ಲಿ ಫರ್ನಿಚರ್ಸ್ ಬರ್ತವೆ, ಪುಸ್ತಕಗಳು ಬರ್ತವೆ. ಅವ್ರು ಹೇಳಿದ್ದು ಒಂದು, ನಾವು ಫರ್ನಿಚರ್ಸ್ ಕೊಡ್ತೀವಿ, ಪುಸ್ತಕಗಳು ಕೊಡ್ತೀವಿ, ನೀವು ರೂಮ್ ನೋಡ್ಕೊಳಕ್ಕೋಗ ಸರ್, ನಮ್ಮ ಮೂಲಭೂತ ಸೌಕರ್ಯ ನಾನು ಕೊಡಿಸ್ತೀನಿ, ನೀವು ನನಗೆ ಏನೇನು ಅವ್ರು ಕೊಡಿ ಅಂತ ಹೇಳಿ. ಈಗ ಆಗ್ತಾಯಿದೆ, ನೆಕ್ಸ್ಟ್ ಮಂತಲ್ಲಿ ಅಲ್ಲಿ ಒಂದು ಗ್ರಂಥಾಲಯ ಆಗ್ತಾಯಿದೆ. ಇಲ್ಲದೇನೆಂದರೆ ಇಲ್ಲಿ ಇನ್ನೂ ಸೌಲಭ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಸದೃಢ ಮಾಡಬೇಕೆಂಬ ನಮ್ಮ ಉದ್ದೇಶ ಇದೆ, ಜಾಗದ ಕೊರತೆ ಇರೋದ್ರಿಂದ. ಆದರೂ ಒಂದು 2-3 ಕೇಳ್ತೀವಿ ಸರ್, ಇಲ್ಲೇ ಆದರೂ ಒಂದಿಷ್ಟು ಈ ಸ್ವಲ್ಪ ಮನೆ ಕಡೆ ಚೆನ್ನಾಗಿರೋಂಥ ಶ್ರೀಮಂತ ವರ್ಗದವ್ರು ಕೆಲವರು ಇದ್ದಾರೆ, ದಯವಿಟ್ಟು ಒಂದು 30-40 ಜಾಗ ಕೊಡಿ ಅಷ್ಟೇ, ನಾವು ಹೆಚ್ಚಿಗೆ ಬೇಡ ಅಂತ ಹೇಳಿ ಅದು ಒಂದು ಬೇಡಿಕೆ ಇಟ್ಟಿದ್ದೀನಿ ಸರ್. ಕೆಲವರು ನೋಡೋಣ ಅಂತ ಹೇಳಿದ್ದಾರೆ, ಅದೇನಾದರೂ ಸಕ್ಸಸ್ ಆಯ್ತು ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಯಾವುದಕ್ಕೂ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಬ್ರು ಬಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಫಸ್ಟ್ ಇಲ್ಲಿ ಕಲೆಕ್ಟ್ ಮಾಡ್ಕೊತೀನಿ, ಏನಾಗಿದೆ ಅಂತ ನಾನು ಯಾರು ಕರೆಯಲ್ಲ, ನಾನೇ ಹೋಗ್ತೀನಿ ಸ್ಪಾಟಿಗೆ ವಿಚಾರ. ಇವ್ರು ಕರೆದು ಅವ್ರು ಕರೆದು ಅಲ್ಲಿ ಯಾರೋ ಹೋಗಿ ಈ ಥರ ಆಗೋ ಸಾಧ್ಯತೆಗಳು ನನಗೆ ಅವೆಲ್ಲ ಬೇಡ. ಸೀದಾ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಂಡು, ಏನಪ್ಪ ಹಿಂಗೆ ಬಂದಿದ್ರು, ಅಲ್ಲ ಸರ್ ಹೇಳಿಲ್ಲಲ್ಲ ಸರ್ ನನ್ನ ವಿಷಯ, ಇಲ್ಲಪ್ಪ ನಿನ್ನ ಸಮಸ್ಯೆ ಇದೆ ಕೊಟ್ಟಿದ್ದೀನಿ ನಾನು ಬಂದಿದ್ದೆ ವಿಷಯ. ದಿಢೀರನ್ನು ಹೋದ್ರೆ ಅಲ್ಲಿ ವಾಸ್ತವ ಸಂಗತಿ ನನಗೆ ತಿಳಿಯುತ್ತದೆ. ಅಲ್ಲಿ ದೊಡ್ಡವರು ಅವ್ರು ಬರೋ ಇವು ಯಾವ ಬೇಡ, ನನಗೆ ಸ್ಪಾಟಾಗಿ ಹೋದ್ರೆ ನನಗೆ ಆ ಅಭ್ಯಾಸ ನನಗೆ ಮುಂದಲಾಗಿದೆ ಇರೋದ್ರಿಂದ ನಾನು ಸ್ಪಾಟಿಗೆ ಹೋಗ್ಬಿಡ್ತೀನಿ. ಏನೇ ಸಮಸ್ಯೆ ಬಂದರೂ ಹೋಗ್ತೀನಿ, ಫಸ್ಟು ಅವ್ರು ಭೇಟಿ ಆಗೋದು, ಅವ್ರ ಹತ್ರ ಮಾತಾಡೋದು, ಅದಕ್ಕೆ ತೀರ್ಮಾನ ತೊಗೊಳೋದು, ಪರಿಹಾರ ಹುಡುಕೋದು ಸೆಕೆಂಡರಿ ಅದು. ಹಾಗಾಗಿ ನನಗೆ ಅದು ಮುಂಚೆಯಿಂದ ಬಂದಿರೋದು. ಆಗ ನಮ್ಮ ಸಿಬ್ಬಂದಿ ನಾನು ಯಾವುದಕ್ಕೂ ಕರ್ಕೊಂಡು ಹೋಗೋಲ್ಲ, ನಾನೇ ಹೋಗ್ತೀನಿ ಫಸ್ಟ್. ಹಾಗೇನು ದಾಖಲಾತಿಗಳು ಬೇಕಿದ್ದಾಗ ನಮ್ಮ ಬಿಲ್ ಕಲೆಕ್ಟರ್ ಬಂದು ಅಲ್ಲೇದು ಸಂಬಂಧಿಸಿದ ಜಾಗಕ್ಕೆ ಬರುತ್ತೆ, ಮಾಹಿತಿ ತೊಗೋತೆ, ನೀನು ಬಾ ಅಂತ ಕರ್ಕೊಂಡೋಗಿ ನಾನು ಹೋಗ್ತೀನಿ. ಹೆಚ್ಚಾಗಿ ನಾನು ಎಕ್ಸಿಕ್ಯೂಟಿವಲ್ಲಿ ಜಾಸ್ತಿ ಇರೋದು ಸರ್, ಶಾಲೆಗಳು ವಿಸಿಟ್ ಆಗಿರ್ಬೋದು, ಅಂಗನವಾಡಿ ವಿಸಿಟ್ ಮಾಡೋದಾಗಿರ್ಬೋದು, ಇವು ನಾನು ನಿರಂತರವಾಗಿರ್ತದೆ. ಶಾಲೆಗೆ ಹೋದಾಗ ಊಟದ್ದಾಗಲಿ ಬಿಸಿ ಊಟದ್ದಾಗಲಿ ಆ ಮಕ್ಕಳ ಜೊತೆ ಊಟ ಮಾಡಿ ಬಂದಿರೋದು, ಹೇಳ್ತಾರೆ ಸಾರುಗಳು ಶಿಕ್ಷಕರು, ಸರ್ ನೀವು ಪ್ರತಿ ಸಾರಿ ನಾನು ಆ ಊರಿಗೆ ಹೋಗಿ ವಿಸಿಟ್ ಮಾಡಿದಂದರೆ ಅಲ್ಲಿ ಮಕ್ಕಳ ಜೊತೆ ಊಟ ಮಾಡಿ ಬಂದಿರೋದು, ಹೆಂಗಿದೆ ಏನಿಲ್ಲ ಅಂತೇಳಿ. ಅದು ನಾನು ಆ ಎಲ್ಲ ಶಿಕ್ಷಕರು ನೀವು ಕೇಳಬೇಕಾರೆ ಬರ್ತಾರೆ, ಸಾರ್ ಬರ್ತಾರೆ ವಿಸಿಟ್ ಮಾಡ್ತಾರೆ ಅನ್ನೋದು ಪಕ್ಕ ಆಗುತ್ತಿದೆ. ಏನು ಬೇಕು ಏನಿಲ್ಲ ಏನು ಕೊರತೆ ಆಗಿದೆ ಅವ್ರನ್ನ ವಿಚಾರ ಮಾಡ್ತೀನಿ. ಇದು ನನ್ನಲ್ಲಿ ಬಂದಿರೋದು. ಇಲ್ಲಿ ಇದೇ ಶಿವಪುರದಲ್ಲಿ ಮುಂಚೆಗೆ ಶೌಚಾಲಯ ಇರಲಿಲ್ಲ, ಮೇಡಮ್ ಅವರು HMR ಹೇಳ್ತಿದ್ರು ಶೌಚಾಲಯ ಇಲ್ಲ ಸರ್ ಭಾಳ ಸಮಸ್ಯೆ ಆಗಿದೆ ಅಂತ. ಅದು ಬಂದ ನಂತರ ಮತ್ತೆ ತಾಲೂಕು ಪಂಚಾಯತಿ ಗ್ರಾಂಟಲ್ಲಿ ನಮ್ಮಲ್ಲಿ ಅವಾಗ ಗ್ರಾಂಟ್ ಇರಲಿಲ್ಲ, ಸಮಸ್ಯೆ ಆಗಿತ್ತು, ಹೆಂಗನ ಮಾಡಬೇಕು ಅಂತ ಹೇಳಿ ಇಲ್ಲ ಮತ್ತೆ ಸರ್ ಕಾಂಟ್ಯಾಕ್ಟ್ ಮಾಡಿದೆ, ಸರ್ ತಾಲೂಕು ಪಂಚಾಯತಿ ಗ್ರಾಂಟಲ್ಲಿ ಹೆಂಗನ ಮಾಡಿ ಅಲ್ಲಿ ಕೇಸ್ ವರ್ಕ್ ಇಟ್ಕೊಂಡು ನಮಗೆ ಒಂದು 3-3.5 ಲಕ್ಷದಾಗ ಒಂದು ಶೌಚಾಲಯ ಮಾಡಬೇಕು, ಅತಿ ಜರೂರಿ ಇದೆ ಅದರಲ್ಲಿ ಅಂತೇಳಿ.
ಮತ್ತು ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅದೆಲ್ಲ ಒಂದು ಸ್ಯಾಂಕ್ಷನ್ ಮಾಡಿಸಲು ಶೌಚಾಲಯ ಒಂದು ಮಾಡಿಸ್ಕೊಟ್ಟಿದ್ದೀನಿ ಸರ್. ಇನ್ನೊಂದು ನಾವು ಯಾವುದು ಒಳ್ಳೆ ಉತ್ತಮವಾದ ಬಾಲಕರು ಬಾಲಕಿಯರು ಶೌಚಾಲಯ ಮಾಡೋಕ್ಕೆ ಎನ್ ಆರ್ ಜಿ ಒಳಗಡೆ ಇದೆ, ಮೊನ್ನೆ ಕೂಡ ಎಚ್ ಎಂ ಮೇಡಮ್ ಅವರಿಗೆ ಹೇಳಿದೆ ಇನ್ನೊಂದು ಮಾಡಿಸ್ಕೊಡ್ತೀನಿ ಮೇಡಮ್, ನಮ್ಗೆ ಜಾಗ ಕೊಡಿ ಅಂತ ಹೇಳಿದ್ರು. ಸರ್ ಇಲ್ಲಿ ಪ್ರೇಯರ್ ಮಾಡೋಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇರೋದು ಸ್ವಲ್ಪ ಜಾಗ ಇದೆ ಸರ್ ಸೈಡ್ಗೆ, ಒಂದು ಎರಡೇ ಒಂದು ಟಾಯ್ಲೆಟ್ ಕೂಡಕ್ಕೆ ಒಂದು ಟಾಯ್ಲೆಟ್ ಕಟ್ಟೋಕ್ಕಾಗಲ್ಲ ಆ ಜಾಗದಲ್ಲಿ ಮಾಡೋಕ್ಕಲ್ಲ. ನಮ್ಗೆ ಇರೋ ಎಸ್ಟಿಮೇಟ್ಗೆ ಅದನ್ನೆಲ್ಲ ಹೇಳಿದೆ, ಕನಿಷ್ಠ ಒಂದು 20-30 ಜಾಗ ಇರೋಂಥದ್ದನ್ನು ಕೊಡಿರಿ, ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋದು ಒಂದು ಒಳ್ಳೆ ಶೌಚಾಲಯ ಮಾಡಿಕೊಡ್ತೀನಿ ಮಕ್ಕಳಿಗೆ, ನೆನಪಿನಲ್ಲಿ ಉಳಿಯೋಂಥದ್ದು ಇರಬೇಕು ಅವಶ್ಯಕತೆ ಮುಂಚೆ ಸ್ವಚ್ಛತೆಯ ಬಗ್ಗೆ ಗಮನ ಕೊಡೋಣ ಅಂತೇಳಿ ಮಾಡಿದ್ದೀವಿ ಸರ್. ಬಟ್ ನಾನು ಬಂದಮೇಲೆ ಅಲ್ಲೇ ಒಂದು ಮಾಡಿಸ್ಕೊಟ್ಟಿದ್ದೀನಿ, ಇಟ್ಸ್ ಈ ಜನಸಂಖ್ಯೆ ಜಾಸ್ತಿ ಆದಾಗ ಫ್ರೀಕ್ವೆಂಟಾಗಿ ಬೇಕಾಗುತ್ತೆ ನೆಕ್ಸ್ಟು, ಅದು ಒಂದು. ಆಮೇಲೆ ಗೊಲ್ಲರಟ್ಟೆಯಲ್ಲಿ ಒಂದು ಶೌಚಾಲಯನೂ ಅದು ಒಂದು ಸ್ಟಾರ್ಟ್ ಆಗಿದೆ, ಕನ್ಸ್ಟ್ರಕ್ಷನ್ ಆಗಿ ಮುಗಿಯಕ್ಕೆ ಬಂದಿದೆ. ಜೆ ಎಸ್ ಹಳ್ಳಿಲಿ ಒಂದು ಮೇಷ್ಟು ಕೇಳಿದ್ರು ಅಲ್ಲಿ ಒಂದು ಮಾಡಿಸ್ಕೊಟ್ಟಿನಿ, ಹೆಚ್ಚುವರಿಯಾಗಿ ಮಾಡಿಸ್ಕೊಟ್ಟಿನಿ ಇರಲಿ ಅಂತ ಹೇಳ್ಬಿಟ್ಟು ಈಗ ಇದೆ ಅದನ್ನು ಇನ್ನೊಂದು. ಆಮೇಲೆ ಬಿ ವಿ ತಾಂಡದಲ್ಲಿ ಅಲ್ಲಿ ಶೌಚಾಲಯ ಈಗಾಗಲಿದೆ, ಅಲ್ಲೊಂದು ಹೆಚ್ಚುವರಿಯಾಗಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಮಕ್ಕಳು ಕೂಡ, ಅಲ್ಲಿ ಒಂದು ಮಾಡಿಸ್ಕೊಡೋಕೆ ಶೌಚಾಲಯ ನಾವು ಮಾಡ್ತಾ ಇದ್ದೀವಿ ಸರ್. ಹಾಗೆಯೇ ನಮ್ಗೆ ಇನ್ನೊಂದು ಕನಸಿದೆ, ಅದು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ, ಸಂತೆ ಮಾಡಬೇಕಂತ ವಾರ ಸಂತೆ. ನಮ್ಮ ಹಳ್ಳಿ ಹೆಣ್ಮಕ್ಳು ಬೆಳಗ್ಗೆ ಹೊಲ್ದಾಗ ಹೋಗಿ ಕೆಲಸ ಮಾಡಿ ಬರ್ತಾರೆ, ಮತ್ತು ನಾವು ಕೂಲಿಗೆ ಹೋಗ್ಬೇಕಾಗುತ್ತೆ ವಾರ ಸಂತೆ ಮಾಡೋದಕ್ಕೆ. ನಾವು ಅದು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ, ಮಧ್ಯಾಹ್ನ 2 ಗಂಟೆಯಿಂದ ಸಂತೆ ಮಾಡೋಣ ಅಂತ. 2-3 ಗಂಟೆ ಸ್ಟಾರ್ಟ್ ಮಾಡಿದ್ದು 6-7 ಗಂಟೆವರೆಗೆ ಇರ್ತದೆ. ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿರೋರು ಕೂಡ ಅನುಕೂಲ ಆಗುತ್ತೆ. ಸುತ್ತಮುತ್ತಲಿ ಹನ್ಸಿ ಬರುತ್ತೆ, ಈಗ ಹಗರಿಬನ್ವಳ್ಳಿ ಬರುತ್ತೆ, ಈ ಕಡೆ ಕೂಲಿ ಟೌನಲ್ಲಿ ಎಲ್ಲರೂ ಹೆಚ್ಚಿ ಪ್ರಚಾರ ಮಾಡಿದಾಗ ಅವರು ಇಲ್ಲಿ ಬರಲಿ, ಅವರು ಒಂದಿಷ್ಟು ದುಡಿಮೆ ಆಗ್ತದೆ. ಈಗ ರೈತಾಪವರ್ಗದ ತಾವೇನು ತರಕಾರಿ ಬೆಳೆಗಳನ್ನ ಬೆಳೆದಿರ್ತಾರೆ ಅಲ್ಲಿ ಒಂದು ಮಾಡ್ಕೊಳ್ಳೋಕ್ಕೆ ಅವ್ರಿಗೊಂದು ಅವಕಾಶ ಆಗ್ತದೆ ಅಂತ. ಅದೊಂದು ಇದೆ ಸರ್, ಅದೊಂದು ಜಾರಿ ಮಾಡ್ತೀವಿ ಅದೊಂದು. ಆಮೇಲೆ ಇನ್ನೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಇಲ್ಲಿ ಅವಶ್ಯಕತೆ ಇತ್ತು ಆ್ಯಕ್ಚುಲಿ. ಇಲ್ಲಿ ಮಹಿಳೆಯರು ಹೆರಿಗೆಯ ಸಂದರ್ಭದಲ್ಲಿ ಸಮಸ್ಯೆಗಳು ಪ್ರಾಥಮಿಕ ಚಿಕಿತ್ಸೆ ಸಂಬಂಧದಲ್ಲಿ ಹೈವೇ ಆಗಿರೋದ್ರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ಗಮನಕ್ಕೆ ಬರ್ತಾ ಇದ್ದ ಮೊನ್ನೆ ಶಾಸಕರವರಿಗೆ ಬೇಡಿಕೆ ಮಾಡ್ಕೊಂಡಿದ್ವಿ ಅಂತ, ಅವ್ರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಸರ್. ಮೊನ್ನೆ ಬಂದು ಕೂಡ ಸ್ಥಳ ಪರಿಶೀಲನೆ ಮಾಡಿಕೊಟ್ಟಿದ್ದಾರೆ, ಜಾಗವೂ ಊರು ಹೊರಗಡೆ ಇದೆ, ಒಳ್ಳೆ ಪ್ಲೇಸಲ್ಲಿದೆ. ಕನ್ಸ್ಟ್ರಕ್ಷನ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅದೊಂದು. ಗ್ರಾಮ ಪಂಚಾಯತಿಯಿಂದ ನಮ್ಮ ಗ್ರಾಮಸ್ಥರಿಗೆ ಏನು ಅಂತ ಹೇಳಿದ್ರೆ, ನಾವು ಕೆಲಸವನ್ನು ಮಾಡಿಸ್ಕೊಡೋಕೆ ತಯಾರಿದ್ದೀವಿ ಸರ್, ನಿಮ್ಮ ಸೇವೆ ಮಾಡೋಕ್ಕೆ ನಾವು ಸದೃಢವಾಗಿದ್ದೀವಿ. ಬಟ್ ನಿಮ್ಮ ಬೆಂಬಲನೂ ನಮಗೆ ಅಷ್ಟು ಭಾಳ ಮುಖ್ಯ. ಜನರು ಅವರು ನಮ್ಮ ಜೊತೆಗೆ ಸಹಕಾರ ನೀಡಿ ಕೈ ಜೋಡಿಸಿದಾಗ ಮಾತ್ರ ನಾವು ಒಂದು ಅಭಿವೃದ್ಧಿಯ ಮಹಾತ್ಮ ಗಾಂಧೀಜಿ ಅವರ ಅಭಿವೃದ್ಧಿ ಏನಂತ ಹೇಳ್ತಾರಲ್ಲ, ಗ್ರಾಮಗಳು ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ, ಅದು ಸಾಧ್ಯ ಸಹಕಾರ ಮಾಡೋಕೆ ಸಾಧ್ಯ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರಗಳು. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.